ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸಂಗೀತಾ ಅಂತ. ನಾನು ಫಸ್ಟ್ ಪಿ ಯು ಸಿ ಓದ್ತಾ ಇದ್ದೀನಿ. ಐಟಿ ಫಾರ್ ಚೇಂಜ್ ಸಂಸ್ಥೆಯಿಂದ ಮಾಹಿತಿ ಕೇಂದ್ರದ ಸಖಿ ಸವಿತಾರ ಅವರು ಮೊದಲಿಗೆ ಮುಳ್ಳೂರು ಗ್ರಾಮ ಕಿಶೋರಿ ಹೆಣ್ಮಕ್ಳನ್ನ ಗುರುತಿಸ್ಕೊಂಡು ನಂತರ ಒಟ್ಟು 39 ಕಿಶೋರಿ ಹೆಣ್ಮಕ್ಳನ್ನು ಮತ್ತೆ ಪೋಷಕರನ್ನು ಒಂದ್ ಕಡೆ ಸೇರಿಸಿ ತರಬೇತಿಗಳನ್ನು ಕೊಡ್ತೀವಿ ಅಂತ ಅಂದರು. ಆಗ ನಾವು ಸರಿ ನಾವು ಬರ್ತೀವಿ ಅಂತ ಹೇಳ್ದು, ಪೋಷಕರು ನಾವು ಕಳಿಸ್ತೀವಿ ಅಂತ ಹೇಳಿದ್ರು. ಕೇಳಿದ್ರು ನಿಮ್ಗೆ ಯಾವ್ಯಾವ ತರಬೇತಿ ಬೇಕು ಅಂತ. ಆಗ ನಾವು ಕಂಪ್ಯೂಟರ್ ತರಬೇತಿ, ಚುಮ್ಕಿ ತರಬೇತಿ, ಸ್ಪೋಕನ್ ಇಂಗ್ಲಿಷ್ ತರಬೇತಿ ಬೇಕೆಂದು ಕೇಳಿಕೊಂಡು ಅದಕ್ಕೆ ಡಿಜಿಟಲ್ ಕ್ಯಾಮ್ರಾ ಕೊಟ್ಟಿದ್ರು. ಮಹಿಳೆಯರು ಮತ್ತು ಪುರುಷರು ಕೆಲಸ ಮಾಡುವ ಫೋಟೋ ತೆಗೆದುಕೊಟ್ಟು ಹ್ಯಾಂಡಿಕ್ಯಾಮ್ ತರಬೇತಿ ಕೊಟ್ಟಿದ್ರು. 15ರಿಂದ 18 ವರ್ಷದ ಕಿಶೋರಿ ಹೆಣ್ಮಕ್ಳಿಗೆ ಮಹಿಳೆ ಅಂದರೆ ಯಾರು ಎಂಬ ಪ್ರಶ್ನೆ ಕೊಟ್ಟಿದ್ದರು. ಜೊತೆಗೆ 11ರಿಂದ 14 ವರ್ಷದ ಕಿಶೋರಿ ಹೆಣ್ಮಕ್ಳಿಗೆ ಗಂಡು ಮತ್ತು ಹೆಣ್ಣು ಮಕ್ಕಳು ಆಟ ಆಡುವ ಬಗ್ಗೆ ವಿಡಿಯೋ ಶೂಟ್ ಕೇಳಿದ್ರು. ಅದರಲ್ಲಿ ಅವರು ವಿಡಿಯೋ ಶೂಟ್ ಮಾಡಿದ್ರು. ಮತ್ತು ಟ್ಯಾಬ್ಲೆಟ್ ಪಿ ಸಿ ತರಬೇತಿ, ಟ್ಯಾಬ್ಲೆಟ್ ಪಿ ಸಿ ಬಳಸುವುದರ ಬಗ್ಗೆ ಮಹಿಳೆಯರಿಗೆ ಮತ್ತು ಕಿಶೋರಿಗೆ ಸಂಬಂಧಪಟ್ಟ ವಿಡಿಯೋವನ್ನು ನೋಡಿ ಜೊತೆಗೆ ಪೋಷಕರಿಗೂ ತೋರಿಸಿ ಅಂತ ಹೇಳಿದರು. ನಂತರ ಸೃಷ್ಟಿ ಕಾಲೇಜ್ ಡ್ರಾಯಿಂಗ್ ಮೂಲಕ ಕಿಶೋರಿ ಹೆಣ್ಮಕ್ಳು ದಿನನಿತ್ಯ ಚಿತ್ರ ಬಿಡಿಸುವುದರ ಬಗ್ಗೆ ತರಬೇತಿ ಕೊಟ್ಟರು. ಆಸ್ಪತ್ರೆಗಳಲ್ಲಿ ಸಿಗುವ ಸೌಲಭ್ಯಗಳ ಮಾಹಿತಿ ಕೊಟ್ಟು ಚಿತ್ರಪಟ ತಯಾರಿಸಿದ್ದು ಮತ್ತು ಬಣ್ಣಗಳ ಮಿಶ್ರಣ ಮಾಡುವ ಮೂಲಕ ಮಕ್ಕಳಿಗೆ ಕಲಿಕೆ ಮಾದರಿಯಾಯಿತು. ಗ್ರಾಮಸ್ಥರ ಮನೆಗಳಲ್ಲಿ ಭೇಟಿ ಮಾಡಿ ಆಸ್ಪತ್ರೆಯ ಬಗ್ಗೆ ವಿಚಾರಿಸಲಾಯಿತು. ನಂತರ ಮಕ್ಕಳ ಗ್ರಾಮ ಸಭೆ ಬಗ್ಗೆ ಫಿಲಮ್ ತೋರಿಸಿ ಅದರ ವಿಷಯ ಬಗ್ಗೆ ಚರ್ಚೆ ಮಾಡಿಸಿದ್ರು. ಮತ್ತು ನಮ್ಮೂರಲ್ಲೂ ಗ್ರಾಮ ಸಭೆ ಮಾಡಿದ್ರು. ಅಲ್ಲಿ ನಮ್ಮ ನಮಗೆ ಏನೇನು ಸೌಲಭ್ಯ ಬೇಕೋ ಅದೆಲ್ಲ ಕೇಳಿಕೊಂಡು ಮತ್ತು ನಮ್ಮ ಜೊತೆಗೆ ಯಜ್ಜೋಡ್ಲವ್ರನ್ನು ಸೇರಿಸ್ಕೊಂಡಿದ್ದು ಅವರು ಅವ್ರಿಗೆ ಏನೇನು ಸಮಸ್ಯೆ ಐತೆ ಅದೆಲ್ಲ ಹೇಳಿದ್ರು. ನಂತರ ಮಹಿಳೆಯರ ಹಕ್ಕುಗಳ ಬಗ್ಗೆ ಮಾಹಿತಿ ಕೊಟ್ಟರು. ಆಮೇಲೆ ನಾವು ಮುಂದಿನ 5 ವರ್ಷಗಳ ನಂತರ ಏನಾಗಿರ್ತೀವಿ ಅಂತದ್ರ ಬಗ್ಗೆ ಚಿತ್ರದ ಮೂಲಕ ಬರೆದಿದ್ದು ಜೊತೆಗೆ ಯಾರ ಸಹಾಯ ಬೇಕೆಂದು ಬರೆಸ್ಕೊಂಡ್ರು. ಕಂಪ್ಯೂಟರ್ ತರಬೇತಿ ಕೊಡ್ತಾವ್ರೆ. ಜೊತೆಗೆ ಎಲ್ಲ ಪ್ರವಾಸಕ್ಕೆ ಹೋಗಿದ್ವಿ, ಚೆನ್ನಾಗಿತ್ತು. ಮೊದಲನೇ ದಿನ ನಾವು ಕಿಶೋರಿ ಸಭೆಗೆ ಬಂದಾಗ ಮೊದಲನೇ ದಿನ ಏನಂತಾರೋ, ನಾವು ಏನಾರು ಕೆಡಿಸ್ಬಿಟ್ರೆ ಏನಾರು ಬೈತಾರೇನೋ ಅನ್ನೋದ್ರ ಬಗ್ಗೆ ಹೆದರಿಕೆ ಇತ್ತು. ಈಗ ಅದೆಲ್ಲ ನಾವು ಮಾಡ್ತೀವಿ. ಮತ್ತು ಯಾರ್ಯಾರ ಜೊತೆ ಧೈರ್ಯ ನಡೆ ನುಡಿ ನಾವು ಹೇಗೆ ರಕ್ಷಣೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊತಾ ಇದ್ದೀವಿ ಈಗ ನಾವು. ಧನ್ಯವಾದಗಳು.